ನಾರಿ ಶ್ರೀನಿವಾಸ್ ಸ್ಮೈಲ್ ಶ್ರೀನು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ. ಚಲನಚಿತ್ರ ನಿರ್ಮಾಪಕ ಹಾಗೂ ನಿರ್ದೇಶಕರಾದ ನಾರಿ ಶ್ರೀನಿವಾಸ್ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ನಡೆದಂತಹ ಸರಳ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಎಎಪಿ ರಾಜ್ಯ ಉಪಾಧ್ಯಕ್ಷರಾದ ಭಾಸ್ಕರ್ ರಾವ್ ಅವರು ಪಕ್ಷದ ಧ್ವಜವನ್ನು ನಾರಿ ಶ್ರೀನಿವಾಸ್ ಅವರಿಗೆ ನೀಡುವ ಮೂಲಕ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು. ಪಕ್ಷದ ರಾಜ್ಯಾಧ್ಯಕ್ಷರಾದ ಪೃಥ್ವಿರೆಡ್ಡಿ ಹಾಗೂ ಜಗದೀಶ್ ಅವರ ಸಮ್ಮುಖದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀನಿವಾಸ್ ಅವರು, ನಾನು ಹಣ ಅಥವಾ ಹೆಸರು ಮಾಡಲು ನಾಯಕನಾಗಲು ಬಂದಿಲ್ಲ. ನಮ್ಮ ಜನ ತಮ್ಮ ದುಃಖಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ನುಂಗಿಕೊಳ್ಳುತ್ತಿದ್ದಾರೆ. ಜನರಿಗೆ ಉತ್ತಮ ಆರೋಗ್ಯ ಹಾಗೂ ಉತ್ತಮ ಶಿಕ್ಷಣ ಇದ್ದರೆ ಎಲ್ಲವನ್ನು ಗೆಲ್ಲಬಹುದು. ಕಟ್ಟಕಡೆಯ ವ್ಯಕ್ತಿಗೂ ಸಹ ಮೂಲಭೂತ ಸೌಕರ್ಯಗಳು ದೊರೆಯಬೇಕು ಎನ್ನುವುದೇ ನನ್ನ ಉದ್ದೇಶ. ಸಂಘ ಸಂಸ್ಥೆಗಳ ಮೂಲಕ ಜನರಿಗೆ ಸಹಾಯ ಮಾಡಬಹುದು, ಒಬ್ಬನೇ ಮಾಡಲು ಸಾಧ್ಯವಿಲ್ಲ. ನಾನು ಜನರ ಸೇವೆ ಮಾಡಲೆಂದೇ ರಾಜಕೀಯಕ್ಕೆ ಬಂದಿದ್ದೇನೆ ಎಂದು ಉದಯ ಸುದ್ದಿಯ ಮುಖಾಂತರ ತಿಳಿಸಿದರು. ಅರವಿಂದ್ ಕೇಜ್ರಿವಾಲ್ ಸರ್ ಅವರಿಗೆ ಹಾಗೂ ಪೃಥ್ವಿರೆಡ್ಡಿ ಸರ್ ಅವರಿಗೆ, ಭಾಸ್ಕರ ಸರ್ ಅವರಿಗೆ, ಜಗದೀಶ್ ಸರ್ ಅವರಿಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಮೂಲೆ ಮೂಲೆಯಲ್ಲೂ ಆಮ್ ಆದ್ಮಿ ಪಾರ್ಟಿಗೋಸ್ಕರ ಅಲ್ಲೂ ಕಷ್ಟಪಡ್ತಿರುವಂಥ ಎಲ್ಲ ಕಾರ್ಯದರ್ಶಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕಗಳು. ಹೇಳಿದಾಗೆ ನಾವಿಲ್ಲಿ ದುಡ್ಡು ಮಾಡೋದಕ್ಕೋ ಹೆಸರು ಮಾಡೋದಕ್ಕೋ ಅಂತ ಬಂದಿಲ್ಲ, ಹಾಗೆ ನಾಯಕರಾಗೋದಕ್ಕೂ ಬಂದಿಲ್ಲ. ಜನಗಳು ತಮ್ಮ ಇಚ್ಛೆನ ಒಬ್ಬ ನಾಯಕನ ಹತ್ರ ಹೇಳ್ಕೊಳಕಾಗದೆ ಅವ್ರ ಮನಸ್ಸಲ್ಲಿರೋ ನೋವುಗಳನ್ನೆಲ್ಲ ಹಾಗೆ ನುಂಗ್ತಾ ಅವರು ಒಂದು ಬೆಂದ ಜೀವಗಳಿಂದ ಹಾಗೆ ಕೊರುತ್ತಾ ಇದ್ದಾರೆ ಪ್ರತಿ ಕ್ಷಣ ಕೂಡ. ಯಾಕಂದರೆ ಮೇನ್ ಮನುಷ್ಯನಿಗೆ ಎರಡು ಕಣ್ಣುಗಳು ಅಂದರೆ ಒಂದು ಎಜುಕೇಷನ್ನು, ಒಂದು ಹೆಲ್ತ್. ಇವೆರಡನ್ನ ಹಾಡು ಅಗಲಲ್ಲೇ ಯಾವ ಥರ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಅದು ನಮಗೆ ಒಂದು ಉದಾಹರಣೆ. ಇನ್ನು ಮುಂದಿನ ದಿನಗಳಲ್ಲಿ ಎಜುಕೇಷನು, ಹೆಲ್ತ್ ಇವೆರಡೂ ಚೆನ್ನಾಗಿದ್ದರೆ ಇಂಡಿಯಾ ನಂಬರ್ ಒನ್ ಪ್ಲೇಸಲ್ಲಿ ಇರುತ್ತೆ ಅನ್ನೋ ಒಂದು ಉದ್ದೇಶನ ಕಂಡಿಡ್ಕೊಂಡು ನಮ್ಮ ಅರವಿಂದ್ ಕೇಜ್ರಿವಾಲ್ ಸರ್ ಅವರು ಆ ಒಂದು ಉದ್ದೇಶನ ಆಲ್ರೆಡಿ ಪ್ರಾಕ್ಟಿಕಲ್ ಆಗಿ ತೋರಿಸಿ, ನಾವು ಬರೀ ಕೇಳಿದ್ದೇ ಇತ್ತು ಗುಜರಾತ್ ಆಗಿದೆ ಹೀಗಿದೆ ಆ ಥರ ಅಂತ ಹೇಳ್ಬಿಟ್ಟು, ಬಟ್ ನಮ್ಮದು 3D ಎಫೆಕ್ಟಲ್ಲಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಸರ್ ಅವರಾಗಿರ್ಬೋದು, ನಮ್ಮ ಎಲ್ಲ ಹಿರಿಯ ನಾಯಕರಾಗಿರ್ಬೋದು ಕಷ್ಟಪಟ್ಟು ಅದಕ್ಕೆಲ್ಲ ಜನಗಳಿಗೆ ಪ್ರಾಕ್ಟಿಕಲ್ ಆಗಿ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಒಂದು ವಾಟರ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಪ್ರತಿಯೊಂದು ಜನಗಳಿಗೆ ಪ್ರೀತಿಯಿಂದ ಅವರು ಹಾಯಾಗಿ ನೆಮ್ಮದಿ ಜೀವನ ಮಾಡೋದಕ್ಕೆ ಎಲ್ಲ ತಪ್ಪಿಸ್ತಾ ಇದ್ದಾರೆ. ಅದೇ ಥರ ನಮ್ಮ ಪೃಥ್ವಿರೆಡ್ಡಿ ಸರ್ ಅವರು ಹೇಳಿದಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಅದೆಲ್ಲ ಸೌಲಭ್ಯಗಳು ಕಟ್ಟ ಕಡೆಯ ವ್ಯಕ್ತಿಗೆ ಕೂಡ ಸರ್ಕಾರದ ಸಂಪನ್ಮೂಲಗಳು ತಲುಪಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ಹಗಲು ರಾತ್ರಿ ಅಂತ ನೋಡಿದೆ. ನಮ್ಮ ಆಮ್ ಆದ್ಮಿ ಪಾರ್ಟಿಗೋಸ್ಕರ ಕಷ್ಟಪಡೋದಕ್ಕೆ ರೆಡಿ ಇದ್ದೀನಿ. ಅದು ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋ ಕಾರಣವೂ ಒಂದೇ, ಒಬ್ಬ ಮನುಷ್ಯನಾಗಿ ನಾಲ್ಕು ಜನಕ್ಕೆ ಉಪಯೋಗ ಪಡಬೇಕು, ಆವಾಗಲೇ ಒಬ್ಬ ಮನುಷ್ಯನ ಒಂದು ಮಾನವೀಯತೆಗೆ ಸಾರ್ಥಕತೆ. ಸೊ ಒಬ್ಬ ಮನುಷ್ಯ ಏನಾದರೂ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ಒಂದು 100 ಜನಕ್ಕೆ ಊಟ ಸಿಗಬೇಕು. ಸೊ ಆ ಥರದ್ದು ಒಂದು ಮೊದಲಿಂದನೂ ನಾನು ಚಿಕ್ಕವನಿರುವಾಗಿಂದ ಒಂದು ಸ್ಟುಡಿಯೋ ಇಟ್ಟರು ಹತ್ತು ಜನಕ್ಕೆ ಕೆಲಸ ಕೊಟ್ಟೆ, ಅದಾದ ನಂತರ 45 ಜನಕ್ಕೆ ಕೆಲಸ ಕಲಿಸ್ಕೊಟ್ಟೆ. ಅದೇ ಥರ ನೆಕ್ಸ್ಟು ಒಂದು ಒಂದು ಇವತ್ತಿನ ದಿನಗಳಲ್ಲಿ ಒಂದು ಸಂಘ ಸಂಸ್ಥೆಯಿಂದ ನಾವು ಬೇಜಾನು ಅಂದರೆ ಬೇಕಾದಷ್ಟು ಜನಕ್ಕೆ ಸಹಾಯ ಮಾಡ್ಬೋದು, ಒಬ್ಬಂಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಮ್ಮ ಒಂದು ಪವರ್ಫುಲ್ ಆಮ್ ಆದ್ಮಿ ಪಾರ್ಟಿ ಏನಿದೆ ಅಲ್ವಾ, ಅದು ಇವತ್ತು ಎಂಟೈರ್ ಕರ್ನಾಟಕಗೆಲ್ಲ ಇಡೀ ಇಂಡಿಯಾಗೆ ಒಂದು ಮಾದರಿ, ಇಡೀ ಇಂಡಿಯಾ ಜನಗಳು ಕೂಡ ನೆಮ್ಮದಿ ಜೀವನ ಅನುಭವಿಸೋದಕ್ಕೆ ಇಂಡಿಯ ಒಂದು ಮಾರ್ಗ ಅಂದರೆ ಆಮ್ ಆದ್ಮಿ ಪಾರ್ಟಿ. ದಯವಿಟ್ಟು ಎಲ್ಲರೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಮಾಡಿ ಜಾಯ್ನ್ ಆಗಿ